ನಮಸ್ಕಾರ, ನ್ಯೂಸ್ ಅಟ್ ಎಂಗೆ ಸ್ವಾಗತ. ನಾನು ಪೃಥ್ವಿರಾಜ್ ಅರನಹಳ್ಳಿ. ಇನ್ ಮುಂದೆ ಇಂದಿರಾ ಕ್ಯಾಂಟೀನ್ ಊಟ ದುಬಾರಿಯಾಗುತ್ತಾ ಅನ್ನುವ ಪ್ರಶ್ನೆ ಈಗ ಎದ್ದಿದೆ. ಊಟ ತಿಂಡಿ ದರ ಏರಿಕೆಗೆ ಸರ್ಕಾರ ಪ್ಲಾನ್ ಅನ್ನ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇನ್ ಮುಂದೆ 10 ರೂಪಾಯಿಗೆ ಊಟ, 5 ರೂಪಾಯಿಗೆ ತಿಂಡಿ ಸಿಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ತಿಂಡಿ ಊಟ ಸಿಕ್ಕರೂ ಕೂಡ ಅದರ ರೇಟ್ ಜಾಸ್ತಿ ಆಗುತ್ತೆ ಅಂತ. ಈಗ ಆಲ್ರೆಡಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ಲಾನ್ ಅನ್ನ ರೆಡಿ ಮಾಡ್ಲಾಗ್ತಾ ಇದೆಯಂತೆ. 10 ರೂಪಾಯಿ ಊಟ, 15 ರೂಪಾಯಿಗೆ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ 5 ರೂಪಾಯಿ ಜಾಸ್ತಿ ಆಗುವಂತ ಸಾಧ್ಯತೆ ಇರುವಂತದ್ದು. ನಾ 5 ರೂಪಾಯಿ ತಿಂಡಿ 10 ರೂಪಾಯಿಗೆ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಇಲ್ಲಿ 5-5 ರೂಪಾಯಿಯನ್ನ ಜಾಸ್ತಿ ಮಾಡ್ಲಾಗ್ತಾ ಇರುವಂತದ್ದು. ಸಬ್ಸಿಡಿ ಹೊಡೆತದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸರ್ಕಾರ ಈ ರೀತಿಯಾದಂತ ಒಂದು ಪ್ಲಾನ್ ಅನ್ನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡಲಿಕ್ಕೆ ಬಿಬಿಎಂಪಿ ಮತ್ತೆ ಸರ್ಕಾರ ಪ್ಲಾನ್ ಅನ್ನ ಮಾಡಿದೆ. ಸದ್ಯ ಒಂದು ಊಟಕ್ಕೆ ಗುತ್ತಿಗೆದಾರರಿಂದ 32 ರೂಪಾಯಿ ಚಾರ್ಜ್ ಅನ್ನ ಮಾಡ್ಲಾಗ್ತಾ ಇದೆ. ಸರ್ಕಾರ ಬಿಬಿಎಂಪಿ ಇಂದ 22 ರೂಪಾಯಿ ಸಬ್ಸಿಡಿಯನ್ನ ನೀಡಲಾಗ್ತಾ ಇದೆ. 32 ರೂಪಾಯಿಗೆ 22 ರೂಪಾಯಿ ಸಬ್ಸಿಡಿಯನ್ನ ನೀಡಲಾಗ್ತಾ ಇರುವಂತದ್ದು. ಇನ್ನ ಉಳಿದಂತ 10 ರೂಪಾಯಿ ಮಾರಾಟವನ್ನ ಮಾಡ್ಲಾಗ್ತಾ ಇರೋದ್ರಲ್ಲಿ ತುಂಬಿಸಿಕೊಳ್ಳಲಾಗ್ತಾ ಇದೆ. ಸೊ ಹೀಗಾಗಿ ಈ ಒಂದು ಸಬ್ಸಿಡಿ ಮತ್ತೆ ಊಟ ಮಾರಾಟದ ಆ ಒಂದು ರೇಟ್ ಅನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ 5 ರೂಪಾಯಿ ಜಾಸ್ತಿಯನ್ನ ಮಾಡ್ಲಿಕ್ಕೆ ಈಗ ಸರ್ಕಾರ ಚಿಂತನೆಯನ್ನ ನಡೆಸಿದೆ. ಯಾಕೆಂದ್ರೆ ಒಂದು ಊಟಕ್ಕೆ 10 ರೂಪಾಯಿಯನ್ನ ಈಗ ಬಿಲ್ ಮಾಡ್ಲಾಗ್ತಾ ಇರುವಂತದ್ದು, ಅದನ್ನ 15 ರೂಪಾಯಿ ಮಾಡುವಂತ ಚಿಂತನೆಯಲ್ಲಿ ಈಗ ಸರ್ಕಾರ ಇದೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸೌಮ್ಯ, ಈಗ ತಿಂಡಿಲಿ ಮತ್ತೆ ಊಟದಲ್ಲಿ 5-5 ರೂಪಾಯಿ ಜಾಸ್ತಿಯನ್ನ ಮಾಡುವ ಮುಖಾಂತರ ಸಬ್ಸಿಡಿ ದರವನ್ನ ಸ್ವಲ್ಪ ಮಟ್ಟಿಗೆ ಸರಿದೂಗಿಸುವಂತ ಕೆಲಸವನ್ನ ಮಾಡೋಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾವಾಗ ಮಾಡಬಹುದು, ಯಾವಾಗಿಂದ ಜಾರಿ ಆಗುವಂತ ಸಾಧ್ಯತೆ ಇದೆ? ಹೌದು ಪೃಥ್ವಿ, ಈಗಾಗಲೇ ಬಿಬಿಎಂಪಿಯ ಬೊಕ್ಕಸದಲ್ಲಿ ಹಣ ಇಲ್ಲ, ತುಂಬಾ ಆರ್ಥಿಕ ಮುಗ್ಗಟ್ಟು ಏನು ಎಲ್ಲಾ ಕಡೆನೂ, ಎಕನಾಮಿಕ್ ಸ್ಲೋ ಡೌನ್ ಇದೆ, ಅದರ ಹೊಡೆತ ಬಿಬಿಎಂಪಿಗೂ ಸರ್ಕಾರಕ್ಕೂ ತಟ್ಟಿದೆ ಅನ್ನೋ ಮಾತನ್ನ ಪದೇ ಪದೇ ಅಧಿಕಾರಿಗಳು ಹೇಳ್ತಾನೆ ಬಂದಿದ್ದಾರೆ. ಈ ಒಂದು ವಿಚಾರದಲ್ಲಿ ಇಂದಿರಾ ಕ್ಯಾಂಟೀನ್ ತುಂಬಾ ಚೀಪ್ ರೇಟ್ ನಲ್ಲಿ ಬಡವರಿಗೆ ಆರೋಗ್ಯವಂತ ಆಹಾರ ಕೊಡುವಂತಹ ಒಂದು ಉದ್ದೇಶ ಇಟ್ಕೊಂಡು ಆರಂಭ ಆಗಿರುವಂತಹ ಒಂದು ಇಂದಿರಾ ಕ್ಯಾಂಟೀನ್ ನ ಬೆಲೆಗಳನ್ನ ಇದೇ ಮೊದಲ ಬಾರಿಗೆ ಅದು ಒಂದೇ ಸಲಕ್ಕೆ ಇಷ್ಟೊಂದು ಹೆಚ್ಚು ಮಾಡೋದಿಕ್ಕೆ ಸರ್ಕಾರ ಅದರಲ್ಲಿ ಬಿಬಿಎಂಪಿ ಮುಂದಾಗಿದೆ. 10 ರೂಪಾಯಿ ಮತ್ತು ಏನು 5 ರೂಪಾಯಿದ್ದನ್ನ 10 ರೂಪಾಯಿಗೆ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ದರ ಬದಲಾವಣೆ ಬಹುಶಃ ಇನ್ನು 1-2 ತಿಂಗಳು ಒಳಗೇನೆ ಜಾರಿ ಬರಬಹುದು ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಮಾರ್ಚ್ 31ಕ್ಕೆ ಈ ಸಾಮಾನ್ಯವಾಗಿ ವರ್ಷದ ಲೆಕ್ಕಗಳೆಲ್ಲ ಮುಗಿಯುತ್ತೆ. ಸೊ ಆ ಒಂದು ದಿನಾಂಕದ ನಂತರ ಬಹುಶಃ ಇದು ದರ ಪರಿಷ್ಕರಣೆ ಆಗಿರುವಂತಹ ದರ ಬರಬಹುದು ಅಂತ. ಸದ್ಯಕ್ಕೆ ಗುತ್ತಿಗೆದಾರ ಒಂದು ಊಟಕ್ಕೆ 22 ರೂಪಾಯಿ ಚಾರ್ಜ್ ಮಾಡ್ತಾ ಇರುವಂತದ್ದು. ಆ 22 ರೂಪಾಯಿಲಿ 10 ರೂಪಾಯಿನ ಜನರ ಹತ್ರ ತಗೊಳ್ತಾರೆ, ಉಳಿದ 12 ರೂಪಾಯಿನ ಬಿಬಿಎಂಪಿನೇ ಹಾಕ್ತಾ ಇದೆ. ಆದ್ರೆ ಈಗ ಏನು 10 ರೂಪಾಯಿ ಬದಲು 15 ರೂಪಾಯಿ ಅಂತ ಚಾರ್ಜ್ ಮಾಡಿದ್ರೆ ಬಿಬಿಎಂಪಿ ಕೊಡಬೇಕಾಗಿರುವಂತಹ ಸಬ್ಸಿಡಿ ದರ ಸಾಕಷ್ಟು ಕಡಿಮೆ ಆಗುತ್ತೆ. ಇಷ್ಟು ಮಟ್ಟಿಗಿನ ಹೊರೆ ಕಡಿಮೆ ಆದ್ರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಹಣವನ್ನ ಉಳಿಸಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರ ಬಿಬಿಎಂಪಿದು. ಆದ್ರೆ ಜನ ಇದಕ್ಕೆ ಏನಂತಾರೆ ಅನ್ನೋದನ್ನ ನಾವು ನೋಡ್ಬೇಕಾಗಿದ್ದೀನಿ. ಆ ಒಂದು ಹೊಸ ದರ ಜಾರಿ ಬಂದ್ಮೇಲೆ ಮೊದಲೇ ಬಿಬಿಎಂಪಿ ನಡೆಸ್ತಾ ಇರುವಂತಹ ಈ ಒಂದು ಇಂದಿರಾ ಕ್ಯಾಂಟೀನ್, ಬಿಬಿಎಂಪಿ ಮತ್ತು ಸರ್ಕಾರ ಜಂಟಿಯಾಗಿ ನಡೆಸ್ತಾ ಇರುವಂತಹ ಒಂದು ಇಂದಿರಾ ಕ್ಯಾಂಟೀನ್ ಏನಿದೆ ಇದಕ್ಕೆ ಬರ್ತಾ ಇರುವಂತಹ ಜನರ ಸಂಖ್ಯೆ ಕಡಿಮೆ ಆಗಿದೆ, ಜೊತೆಗೆ ಆಹಾರದ ಗುಣಮಟ್ಟ ಸರಿ ಇಲ್ಲ ಅನ್ನುವಂತಹ ನಾನಾ ಕಂಪ್ಲೇಂಟ್ ಗಳನ್ನ ಕಾಲಕಾಲಕ್ಕೆ ಎಲ್ಲರೂ ಕೇಳ್ತಾನೆ ಬಂದಿದ್ದೀವಿ. ಈ ನಡುವೆ ಇದರ ರೇಟ್ ಕೂಡ ಜಾಸ್ತಿ ಮಾಡಿದ್ರೆ ಬರೋ ಜನ ಕೂಡ ತಪ್ಪಿ ಹೋಗ್ಬೋದಾ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೂಡ ಸರ್ಕಾರ ಮತ್ತು ಬಿಬಿಎಂಪಿ ಕೇಳ್ಕೊಳ್ಬೇಕಾಗಿದೆ. ಸೊ ಜನರ ಒಂದು ರಿಯಾಕ್ಷನ್ ಹೇಗಿರುತ್ತೆ, ಜೊತೆಗೆ ಈ ಬೆಲೆಗಳನ್ನ ನಿಜವಾಗ್ಲೂ ಇಷ್ಟು ಮಟ್ಟಿಗೆ ಏರಿಸ್ತಾರಾ ಅಥವಾ ಒಂದೇ ಸಲ ಅವರಾಗ ಬೆಲೆ ಇರ್ತಾರ, ಕೇವಲ 1-2 ರೂಪಾಯಿ ಮಾಡೋದಕ್ಕೆ ಸಾಧ್ಯನಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರ ಅನ್ನೋದನ್ನು ಕೂಡ ನಾವು ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಸೌಮ್ಯ ಕಳಸ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸಿಎಂ BSY ಹುಟ್ಟುಹಬ್ಬದ ಸಮಾರಂಭದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಜೊತೆ ಸಿದ್ದರಾಮಯ್ಯ ವೇದಿಕೆ ಹಂಚಿಕೊಂಡಿದ್ದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಲಾಗಿದೆ. ಕಾಂಗ್ರೆಸ್ನ ಕಿಸಾನ್ ಮೋರ್ಚಾ ರಾಜ್ಯಾಧ್ಯಕ್ಷ ಸಚಿನ್ ಮಿಗಾ ವಿರೋಧವನ್ನ ವ್ಯಕ್ತಪಡಿಸಿರುವಂತದ್ದು. ಸಿದ್ದರಾಮಯ್ಯ ವೇದಿಕೆಯಲ್ಲಿ ಅಂದ್ರೆ ಆ ವೇದಿಕೆಯನ್ನ ಹಂಚಿಕೊಂಡಿದ್ದೇ ತಪ್ಪು ಅಂತ ಇವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅವತ್ತೇ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ರಾಜಕಾರಣನೇ ಬೇರೆ, ಆತ್ಮೀಯತೆನೇ ಬೇರೆ ಅಂತ. ಹಾಗಿದ್ಮೇಲೂ ಕೂಡ ಈಗ ಕಾಂಗ್ರೆಸ್ನವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು, ವೇದಿಕೆ ಹಂಚಿಕೊಂಡಿದ್ದನ್ನ ಜೀರ್ಣಿಸಿಕೊಳ್ಳಲಾಗ್ತಾ ಇಲ್ಲ, ನಮ್ಮಂತ ಕಾರ್ಯಕರ್ತರಿಗೆ ಕೊಡುವಂತ ಸಂದೇಶವಾದರೂ
ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಇಂತಹ ಸನ್ನಿವೇಶ ಪುನರಾವರ್ತಿಸದಂತೆ ಜಾಗೃತಿಯನ್ನ ವಹಿಸಿ ಅಂತ ಕೂಡ ಮಿಗಾ ಇಲ್ಲಿ ಹೇಳಿರುವಂತದ್ದು. ಸಿದ್ದರಾಮಯ್ಯನವರಿಗೆ ಸಾಮಾಜಿಕ ಜಾಲತಾಣದ ಮೂಲಕ ಮಿಗಾ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇಡೀ ಕರ್ನಾಟಕ ಎಸ್ ರಾಜಕಾರಣನೇ ಬೇರೆ, ಆತ್ಮೀಯತನೆ ಬೇರೆ, ಈ ರೀತಿಯಾಗಿರಬೇಕು. ಇನ್ನೂ ಕೂಡ ಮಾನವೀಯ ಮೌಲ್ಯಗಳು, ಸ್ನೇಹ ರಾಜಕಾರಣದಲ್ಲಿ ಉಳಿದಿದೆ ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಆದರೆ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನ ನಾಯಕ ಮಿಗಾ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಎಲ್ಲರೂ ಕೂಡ ಅವತ್ತು ವೇದಿಕೆಯನ್ನು ಹಂಚಿಕೊಂಡಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಎಸ್ ರಾಜಕಾರಣ ಬೇರೆ, ಸ್ನೇಹನೇ ಬೇರೆ ಅಂತ ಎಲ್ಲರೂ ಕೂಡ ಆಡಿ ಹೋಗಲಿದ್ರು. ಆದರೆ ಸಚಿನ್ ಮಿಗಾ ವಿರೋಧ ಯಾವ ರೀತಿಯಾಗಿ ಈಗ ಕಾಂಗ್ರೆಸ್ನಲ್ಲಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ವೇದಿಕೆ ಹಂಚಿಕೊಂಡಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತವಾಗ್ತಾ ಅಂತ ಪೃಥ್ವಿರಾಜ್ ಆರ್ನಹಳ್ಳಿ, ಅದು ರಾಜಕೀಯ ವೇದಿಕೆ ಆಗಿರಲಿಲ್ಲ, ಮತ್ತು ರಾಜಕೀಯ ಬೇರೆ, ವೈಯಕ್ತಿಕ ಸಂಬಂಧ ಬೇರೆ. ಈಗ ಸಾಮಾನ್ಯವಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಮೊಮ್ಮಗಳ ಮದುವೆ ಆದ್ರೆ ಅಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರಿಂದ ಹಿಡಿದು ಪ್ರತಿಯೊಬ್ಬ ನಾಯಕರಿಗೂ ಕೂಡ ಇನ್ವೈಟ್ ಮಾಡ್ತಾ ಅವರು ಹೋಗ್ತಾರೆ. ಅದೇ ರೀತಿ ಸಿದ್ದರಾಮಯ್ಯರವರ ಅನಾರೋಗ್ಯ ಪೀಡಿತರಾದ ಸಂದರ್ಭದಲ್ಲೂ ಕೂಡ ಅವರಿಗೆ ಹೃದಯ ಶಸ್ತ್ರಚಿಕಿತ್ಸೆ ಆದ ಸಂದರ್ಭದಲ್ಲೂ ಕೂಡ ಅವರ ಆರೋಗ್ಯ ವಿಚಾರಿಸಲು ಬಿ ಎಸ್ ಯಡಿಯೂರಪ್ಪನವರು ಕೂಡ ಹೋಗಿದ್ರು. ಮೊನ್ನೆ 78ನೇ ಅಭಿನಂದನಾ ಸಮಾರಂಭವನ್ನ ಅಂದ್ರೆ 78 ವರ್ಷ ಕಾಲಿಡ್ತಿರುವ ಸಂದರ್ಭದಲ್ಲಿ ಅತಿದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ರು. ಇದಕ್ಕೆ ವೈಯಕ್ತಿಕವಾಗಿ ಕೂಡ ಸಿದ್ದರಾಮಯ್ಯ ಅವರಿಗೆ ಆಹ್ವಾನವನ್ನು ನೀಡಿದ್ರು. ಕಾಫಿ ಟೇಬಲ್ ಬುಕ್ ಅನ್ನು ರಿಲೀಸ್ ಮಾಡ್ಲಿಕ್ಕೆ ಅವ್ರಿಗೆ ಮನವಿಯನ್ನು ಮಾಡ್ಕೊಂಡಿದ್ರು. ಆ ಒಂದು ವೇದಿಕೆಯಲ್ಲಿ ಸಿದ್ದರಾಮಯ್ಯ ಹೋಗಿದ್ರು, ಮತ್ತೆ ಜೊತೆಗೆ ಬಿ ಎಸ್ ಯಡಿಯೂರಪ್ಪ ಜೊತೆ ವೇದಿಕೆ ಹಂಚಿಕೊಂಡಿದ್ದು ತಪ್ಪು ಅನ್ನೋ ರೀತಿಯಲ್ಲಿ ಇದೀಗ ಕಾಂಗ್ರೆಸ್ನ ಕಿಸಾನ್ ಸೆಲ್ನ ರಾಜ್ಯ ಅಧ್ಯಕ್ಷ ಸಚಿನ್ ಮಿಗರ್ ಅವರು ಈಗಾಗಲೇ ಏನು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೆ ಎಲ್ಲ ಒಂದ್ ಕಡೆ ಇದು ಕಾರ್ಯಕರ್ತರಿಗೆ ಏನು ಸಂದೇಶವನ್ನು ಕೊಡುತ್ತೆ, ಎಲ್ಲ ಒಂದ್ ಕಡೆ ಇದು ಕೆಟ್ಟ ಸಂದೇಶವನ್ನು ಕೊಡುತ್ತೆ, ನಮ್ಮಂತ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಇದನ್ನ ಜೀರ್ಣಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿ ಇದೀಗ ಮಾಜಿ ಮುಖ್ಯಮಂತ್ರಿ ಮತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿಗೆ ಸಾಮಾಜಿಕ ಜಾಲತಾಣದ ಮುಖಾಂತರ ಮತ್ತು ವೈಯಕ್ತಿಕವಾಗಿ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂತಹ ಸನ್ನಿವೇಶ ಬರುವಂತೆ ನೋಡಿಕೊಳ್ಳಬೇಡಿ ಅಂತೇಳಿ ಕೂಡ ಮನವಿಯನ್ನು ಮಾಡಿದ್ದಾರೆ. ಎಲ್ಲ ಒಂದ್ ಕಡೆ ಮಾಜಿ ಮುಖ್ಯಮಂತ್ರಿ ಹಾಗೂ ವಿಪಕ್ಷ ನಾಯಕ ಕಾಂಗ್ರೆಸ್ನ ಅತಿದೊಡ್ಡ ನಾಯಕ ಆಗಿರುವಂತಹ ಸಿದ್ದರಾಮಯ್ಯ ಅವರು ವೇದಿಕೆ ಹಂಚಿಕೊಂಡಿದ್ದು ಇದೀಗ ವಿವಾದಕ್ಕೆ ಎಲ್ಲ ಒಂದ್ ಕಡೆ ತಿರುಗ್ತಿದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ. ಇದರ ಭಾಗವಾಗಿ ಇದೀಗ ಸಚಿನ್ ಮಿಗಾರ್ ಅವರು ತಮ್ಮ ವಿರೋಧವನ್ನ ಈ ಮುಖಾಂತರ ವ್ಯಕ್ತಪಡಿಸುತ್ತಿದ್ದಾರೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ದೆಹಲಿ ಇನ್ನೂ ಬೂದಿ ಮುಚ್ಚಿದ ಕೆಂಡ, ಇನ್ನೂ ದೂರವಾಗಿಲ್ಲ. ಜನತೆಗೆ ಗಲಭೆಯ ಭೀತಿ, ಭಯದಿಂದ ತಮ್ಮ ತಮ್ಮ ರಾಜ್ಯದತ್ತ ಜನರು ತೆರಳ್ತಾ ಇದ್ದಾರೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ದೆಹಲಿ ಯಾವ ರೀತಿಯಾಗಿ ಆಲ್ಮೋಸ್ಟ್ 24ನೇ ತಾರೀಕಿನಿಂದ, ಯಾಕೆಂದ್ರೆ ಹಿಂದಿನಿಂದಲೂ ಕೂಡ ಪ್ರತಿಭಟನೆ ಹೋರಾಟ ನಡೀತಾನೆ ಇತ್ತು ಸಿಎಎ ಪರ ಮತ್ತು ವಿರೋಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ 24ನೇ ತಾರೀಕಿನಿಂದ ಟ್ರಂಪ್ ಯಾವಾಗ ಭಾರತಕ್ಕೆ ಬಂದರೂ ಅವತ್ತಿನಿಂದ ಭುಗಿಲೆದ್ದಂತ ಈ ಒಂದು ಹಿಂಸಾಚಾರ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಪಶ್ಚಿಮ ಬಂಗಾಳ, ಬಿಹಾರದತ್ತ ಅಂದ್ರೆ ಆ ರಾಜ್ಯದ ಜನರು ಹೋಗ್ತಾ ಇದ್ದಾರೆ. ಅರೆಸ್ಟ್ ಭೀತಿಯಿಂದಲೂ ಕೂಡ ಕೆಲವರು ವಾಪಸ್ ಆಗ್ತಾ ಇದ್ದಾರೆ. ದೆಹಲಿಯಿಂದ ಕೆಲವರು ಸ್ವಂತ ಊರುಗಳಿಗೆ ವಾಪಸ್ ಆಗ್ತಾ ಇರುವಂತದ್ದು, ಹಿಂಸಾಚಾರ ಭುಗಿಲೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ದೆಹಲಿ ಗಲಭೆಯಲ್ಲಿ ಈಗ ರಾಜಕೀಯ ಕೂಡ ಶುರುವಾಗಿದೆ. ದೆಹಲಿ ಪೊಲೀಸರ ವಿರುದ್ಧ ಆಪ್ ನಾಯಕ ಕಿಡಿಕಾರಿರುವಂತದ್ದು, ಆಪ್ ನಾಯಕರ ಮೇಲಷ್ಟೇ ಯಾಕೆ FIR ಅನ್ನ ದಾಖಲು ಮಾಡಲಾಗಿದೆ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಇಲ್ಲಿ ಬಿಜೆಪಿಯವರು ಪ್ರಚೋದನಾಕಾರಿ ಭಾಷಣವನ್ನ ಮಾಡಿದ್ದಾರೆ. ಬಿಜೆಪಿ ನಾಯಕರ ಮೇಲೆ FIR ಅನ್ನ ಹಾಕಿ ಕೇವಲ ಆಪ್ ನಾಯಕರ ಮೇಲೆ ಯಾಕೆ ಅಂತ ಪೊಲೀಸರ ಮೇಲೆ ಆಪ್ನ ಸಂಜಯ್ ಸಿಂಗ್ ಇಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು, ಹಾಗೆ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ ಬರೀ ಆಪ್ ನಾಯಕರ ಮೇಲೆ FIR ಅನ್ನ ದಾಖಲು ಮಾಡ್ತಾ ಇದ್ದೀರಾ? ಬಿಜೆಪಿ ಅವರು ಯಾರು ಕೂಡ ಆ ರೀತಿಯಾಗಿ ಮಾತಾಡೇ ಇಲ್ವಾ? ಅವ್ರ ಮೇಲೂ ಕೂಡ FIR ಅನ್ನ ದಾಖಲು ಮಾಡಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೀಶ್ ಬೂಕನಕೆರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ದೆಹಲಿಯಿಂದ. ಎಸ್ ಧರಣೀಶ್, ನೋಡ್ತಾ ಇದ್ವಿ ದೆಹಲಿಯಲ್ಲಿ ಹಿಂಸಾಚಾರ ಭುಗಿಲೆದ್ದಿದ್ದು ಸ್ವಲ್ಪ ಮಟ್ಟಿಗೆ ಈಗ ಹತೋಟಿಗೆ ಬಂದಿರುವಂತದ್ದು, ಇದರ ಮಧ್ಯೆ ರಾಜಕೀಯ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಏನಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಆಪ್ ನಾಯಕರು?
ಪೃಥ್ವಿರಾಜ್, ಒಂದ್ ಕಡೆ ಈ ದೆಹಲಿ ದಳ್ಳುರಿ ಅಂದ್ರೆ ಸಿಎಎ ಮತ್ತು ಎನ್ಆರ್ಸಿ ಪರ ವಿರೋಧದ ಹಿನ್ನೆಲೆಯಲ್ಲಿ ಉಂಟಾಗಿದ್ದಂತಹ ಹಿಂಸಾಚಾರ ಸ್ವಲ್ಪ ಮಟ್ಟಿಗೆ ತೆಹಬದಿಗೆ ಬರ್ತಿದೆ, ಆದ್ರೆ ಜನರಲ್ಲಿ ಇನ್ನೂ ಕೂಡ ಆತಂಕ ಇದೆ, ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬಿಡಬಹುದು ಎನ್ನುವಂತ ಆತಂಕ ಇದೆ. ಆ ಕಾರಣಕ್ಕೋಸ್ಕರ ಕೆಲವರು ಅಂದ್ರೆ ಬೇರೆ ದೆಹಲಿಗೆ ಸುತ್ತಮುತ್ತ ಇರುವಂತ ರಾಜ್ಯಗಳಾದಂತಹ ಉತ್ತರ ಪ್ರದೇಶ, ಬಿಹಾರ, ಪಂಜಾಬ್, ಹರಿಯಾಣ ಮತ್ತಿತರ ಭಾಗಗಳಿಂದ ಬಂದಿದ್ದಂಥವರು ಈಗ ಭಯಭೀತರಾಗಿ ಮತ್ತೆ ತಮ್ಮ ತಮ್ಮ ಊರಿಗೆ ವಾಪಸ್ಸಾಗುವ ದೃಶ್ಯಗಳನ್ನು ನಾವು ಕಾಣ್ತಾ ಇದ್ದೀವಿ. ಯಾಕೆಂದರೆ ಅವ್ರಿಗೆ ಅಷ್ಟರ ಮಟ್ಟಿಗೆ ಭಯ ಆವರಿಸಿದೆ. ಈಗ ಇನ್ನೊಂದು ಕಡೆ ಈಗ ರಾಜಕೀಯ ವಾಗ್ಯುದ್ಧಗಳು ಮತ್ತು ಆರೋಪ ಪ್ರತ್ಯಾರೋಪಗಳು ಕೂಡ ಆರಂಭವಾಗಿದ್ದಾವೆ. ಈಗಾಗಲೇ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್ ಮಾತನಾಡಿ ಕೇವಲ ಪ್ರಚೋದನಾ ಹೇಳಿಕೆ ನೀಡಿಕೆ ಸಂಬಂಧತೆ ಆಪ್ನ ನಾಯಕರನ್ನು ಯಾಕೆ ಗುರುತಿಸಿಕೊಡ್ತಿದ್ದೀರಿ, ನೀವು ಬಿಜೆಪಿ ನಾಯಕರಾದಂತಹ ಪರ್ವೇಶ್ ವರ್ಮಾ, ಅನುರಾಗ್ ಠಾಕೂರ್ ಮತ್ತು ಕಪಿಲ್ ಮಿಶ್ರಾ ಇವರು ಕೂಡ ಪ್ರಚೋದನಾ ಹೇಳಿಕೆಗಳನ್ನು ನೀಡಿದರು, ಹಾಗಾಗಿ ಅವ್ರ ಮೇಲೂ FIR ದಾಖಲಿಸಿ ಅವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಆರೋಪವನ್ನು ಮಾಡಿದರೆ ಈ ಮುಖಾಂತರ ದೆಹಲಿ ದಳ್ಳೂರಿಗೆ ಸಂಬಂಧಪಟ್ಟಂತೆ ಇದೇ ಮೊದಲ ಬಾರಿಗೆ ಆಮ್ ಆದ್ಮಿ ಪಕ್ಷ ಮತ್ತು ಬಿಜೆಪಿಗಳು ವಾಕ್ಸಮರಕ್ಕೆ ಇಳಿದಿವೆ, ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡಲಿಕ್ಕೆ ಆರಂಭ ಆದಂತಾಗಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಧರ್ಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. JDS ಪರ GT ದೇವೇಗೌಡ ದ್ವಂದ್ವ ನಿಲುವನ್ನ ತಾಳಿರುವಂತದ್ದು, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಪರ GT ದೇವೇಗೌಡ ದ್ವಂದ್ವ ನಿಲುವನ್ನ ತಗೊಂಡಿರುವಂತದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. JDS ನ ಶಾಸಕರಾಗಿದ್ದುಕೊಂಡು BJP ನಾಯಕರ ಜೊತೆ ಓಡಾಡ್ತಾ ಇರುವಂತ ಹಿನ್ನೆಲೆಯಲ್ಲೇ ಇದು ಒಂದು ರೀತಿಯಾಗಿ ದ್ವಂದ್ವ ನಿಲುವು ಅನ್ನುವ ರೀತಿಯಾಗಿ ಕಾಣಿಸ್ತಾ ಇರುವಂತದ್ದು. GTDಗೆ HK ಕುಮಾರಸ್ವಾಮಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹೇಳಿಕೆಗಳು ಪಕ್ಷಕ್ಕೆ ಮುಜುಗರ ತಂದಿವೆ, ಇಲ್ಲೂ ಇದ್ದು ಅಲ್ಲೂ ಇರುವಂತ ಕೆಲಸವನ್ನ ಮಾಡಬೇಡಿ, ದೇಹ ಮನಸ್ಸು ಎರಡೂ ಒಂದು ಕಡೆ ಇರಬೇಕು, ಇದು ಅಶಿಸ್ತಿನ ಪರಮಾವಧಿ ಅಂತ GTDಗೆ HK ಕುಮಾರಸ್ವಾಮಿ ಅವರು JDS ನ ರಾಜ್ಯಾಧ್ಯಕ್ಷ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಶಿಸ್ತಿನ ಪರಮಾವಧಿ ಇದು, ಎಚ್ಚರಿಕೆಯಿಂದ ಇರಿ, ದ್ವಂದ್ವ ನಿಲುವು ಸರಿಯಲ್ಲ ಅಂತ HK ಕುಮಾರಸ್ವಾಮಿ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ GTDಗೆ. ಈಗ ದೇಹ ಮತ್ತು ಮನಸ್ಸು ಎರಡೂ ಕೂಡ BJP ಜೊತೆ ಇದೆ. ಮೊದಲು ಇಲ್ಲಿ ದೇಹ ಇತ್ತು, ಮನಸ್ಸು ಹೋಗಿತ್ತು, ಎರಡೂ ಕೂಡ ಇದೆ. ನೋಡೋಣ, ಅವ್ರು ಹೇಗೆ ಖಂಡಿತ ಮಾಡ್ತೀವಿ, ಖಂಡಿತ ವಾರ್ನಿಂಗ್ ಮಾಡ್ತೀವಿ. ನೀವು ಪಕ್ಷಕ್ಕೆ ನಿಷ್ಠ ಆಗಿರೋದಾದರೆ ಇರಲಿ, ಇಲ್ಲ ಅಂದರೆ ದ್ವಂದ್ವ ನೀತಿ ಮಾಡ್ಕೊಂಡು ಇರ್ತಕ್ಕಂಥ ಕಾರ್ಯಕರ್ತರನ್ನು ಅಧೀರನಾಗಿರ ಮಾಡೋದು ಬೇಡ ಅನ್ನೋದು ನಮ್ಮ ಆ ದೃಷ್ಟಿನಲ್ಲಿ ನಿಷ್ಠೆ ಇಲ್ಲದೇ ಮನಸ್ಸಿಗೆ ಬಂದಂಗೆ ಸ್ಟೇಟ್ಮೆಂಟ್ ಕೊಟ್ಕೊಂಡು ಕೊಡ್ತಿರ್ತಕ್ಕಂಥ ಒಂದು ಹೇಳಿಕೆಗಳು ಸಹಜವಾಗಿ ನಮ್ಮ ಪಕ್ಷಕ್ಕೆ ಮುಜುಗರ ಉಂಟು ಮಾಡಿದೆ. ಇಲ್ಲ ಅಂದರೆ ಅವರು ಅವ್ರ ಮನಸ್ಸಾಕ್ಷಿಗೆ ತಕ್ಕಂತೆ ನಡೆದುಕೊಂಡು ಇಲ್ಲೂ ಇದ್ದು ಆ ಕಡೆಯೂ ಕೂಡ ಇರತಕ್ಕಂಥ ಕೆಲಸ ಮಾಡೋದು ಬೇಡ. ಅವರು ಸ್ಪಷ್ಟ ನಿಲುವು ತೆಗೆದುಕೊಳ್ಳಿ, ಅದು ಒಂದು ಅಶಿಸ್ತಿನ ಪರಮಾವಧಿ, ಅದು ಅಶಿಸ್ತಿನ ಪರಮಾವಧಿ. ನಾವಿನ್ನೂ ಯಾವುದೇ ನೋಟಿಸ್ ಕೊಟ್ಟಿಲ್ಲ, ಬಟ್ ಅವ್ರ ನಡವಳಿಕೆಗಳು ನಾವು ಗಮನಿಸ್ತಿದ್ವಿ. ಆಮೇಲೆ MLC ಎಲೆಕ್ಷನಲ್ಲಿ ಗುಪ್ತ ಮತದಾನ, ಅದು ನಾವು ಯಾವುದೇ ಇದು ವಿಪ್ ಕೊಟ್ಟಿರಲಿಲ್ಲ. ಮುಂದೆ ಮೇ ಜೂನ್ಗೆ ರಾಜ್ಯಸಭೆ ಎಲೆಕ್ಷನ್ ಬರ್ತಾ ಇದೆ, ಆ ಸಂದರ್ಭದಲ್ಲಿ ಕಾನೂನು ಕಟ್ಟಲೆಯನ್ನು ಅನುಸರಿಸಿ ನಾವು ಖಂಡಿತ ಕ್ರಮ ತಗೊಳ್ತೀವಿ. JDS ಗೆ ಪ್ರಶಾಂತ್ ಕಿಶೋರ್ ಸಹಾಯ ಪಡೆಯುವಂತ ವಿಚಾರದ ಬಗ್ಗೆ ಪಕ್ಷದ ರಾಜ್ಯಾಧ್ಯಕ್ಷ HK ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಪ್ರಶಾಂತ್ ಕಿಶೋರ್ ಕರೆಸುವ ಬಗ್ಗೆ ಯೋಚಿಸಿರುವುದು ನಿಜ, ಆದರೆ ಪ್ರಶಾಂತ್ ಕಿಶೋರ್ ಅನ್ನ ಭೇಟಿ ಮಾಡಿಲ್ಲ. ಮಾಜಿ CM HD ಕುಮಾರಸ್ವಾಮಿ ಅವರು ಪ್ರಶಾಂತ್ ಕಿಶೋರ್ ಕರೆತರುವ ಬಗ್ಗೆ ಮನಸ್ಸು ಮಾಡಿದ್ದಾರೆ ಅಂತ HK ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಉನ್ನತ ಮಟ್ಟದಲ್ಲಿ ಚರ್ಚೆ ಆಗಿಲ್ಲ, ಆದರೆ ಮೊನ್ನೆ ನಮ್ಮ ಕುಮಾರಸ್ವಾಮಿ ಅವರು ಆ ನಿಟ್ಟಿನಲ್ಲಿ ಸ್ವಲ್ಪ ಆಲೋಚನೆ ಮಾಡಿದ್ದಾರೆ. ಅನುಕೂಲ ಆಗೋದಾದರೆ ನಾವು ಪಕ್ಷದ ಕಾರ್ಯವೈಖರಿ, ಸಂಘಟನೆ ವೈಖರಿ, ಪ್ರಚಾರ ವೈಖರಿ, ವಿಷಯಗಳು ಏನಿರಬೇಕು ಇವನ್ನೆಲ್ಲ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮನಸ್ಸು ಮಾಡಿದ್ದಾರೆ. ಅನುಕೂಲ ಆಗೋದಾದರೆ ಯಾರೇ ಸಲಹೆ ಸೂಚನೆ ಕೊಟ್ಟರೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ನೋಡೋಣ ಅವರ ಮನೋಭಾವ ಹೇಗಿದೆ ಅಂತ. ಯಾವುದೇ ಪಕ್ಷಕ್ಕೆ ವಿಷಯ ಆಧಾರಿತ ಬೆಂಬಲ ಇರಬೇಕು. ಅವರು ಯಾವ್ಯಾವ ಕಾರಣದ ಮೇಲೆ ಅವರ ಜೊತೆ ಇದ್ದರು, ಈಗೇನಾಗಿದೆ ಎಲ್ಲ ಗೊತ್ತಿದೆ, ನಡೀತಿರೋದೆಲ್ಲ ಪರಿಸ್ಥಿತಿಗಳ ಮೇಲೆ ಅದು ಅವಲಂಬಿತ ಆಗಿದೆ.
ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರಾಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿದ್ದಂತ ಸಾರಂಗಧರ ಸ್ವಾಮಿಗಳ ಹೇಳಿಕೆಗೆ ವೀರಭದ್ರ ಸ್ವಾಮೀಜಿ ಗರಂ ಆಗಿದ್ದಾರೆ. ರಾಜಕೀಯ ಹೇಳಿಕೆ ಕೊಡುವವರು ಸ್ವಾಮಿಗಳ ಲೆಕ್ಕದ ಮಂದಿಯಲ್ಲ ಅಂತ ಯಾದಗಿರಿ ತಾಲೂಕಿನ ಅಬ್ಬೆ ತುಮಕೂರಿನಲ್ಲಿ ಕಡಗಂಚಿಯ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಹೇಳಿಕೆಯನ್ನು ನೀಡಿದ್ದಾರೆ. ಅಪ್ಪು ಗೌಡವ ರಾಜೀನಾಮೆ ಕೂಡ ಕೇಳ್ತಾ ಇದ್ದೀನಿ. ಮನೆಯಾಗಿರೋಪ್ಪ ಸಾವಿರ ಎಕರೆ ಜಮೀನದ ಸಾತ್ ರಾಜಕೀಯ ಅಂತ ಹೇಳ್ತೀನಿ ನಾನು. ಈ ಅವಕಾಶದಲ್ಲಿ ತಪ್ಪಿಸಬಾರದು. ಆಕಸ್ಮಿಕವಾಗಿ ಒಂದು ವರ್ಷದ ಅವಕಾಶದಲ್ಲಿ ತಪ್ಪಿಸಿದ್ರು ಅಂದ್ರೆ 10 ಮಂದಿ ಎಂಎಲ್ಎಗಳಿಗೆ ರಾಜೀನಾಮೆ ಕೊಡಿಸ್ತೀನಿ. ಸರ್ಕಾರ ಕೆಡೋದು ಅಂತ ಅರ್ಥ ಅಲ್ಲ ಇದು. 10 ಮಂದಿ ಕೊಡಿಸೋ ತಾಕತ್ತು ನನ್ನ ಕೈಯಾಗದ. 10 ಮಂದಿ ಎಂಎಲ್ಎಗಳಿಗೆ ರಾಜೀನಾಮೆ ಕೊಡಿಸ್ತಾ ಹೈದರಾಬಾದ್ ಕರ್ನಾಟಕದಲ್ಲಿ ಮನೆಯಾಗಿರ್ಬೇಕು ಹೇಳ್ತೀನಿ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಯಡಿಯೂರಪ್ಪನ ಸರ್ಕಾರ ಉಳಿಬೇಕು, ಯಡಿಯೂರಪ್ಪನ ಸರ್ಕಾರ ಬೆಳಿಬೇಕು. ಬರೀ ಆಶೀರ್ವಾದ ಮಾಡಿಬಿಡ್ಬೇಕು, ಅವ್ನು ಮಂತ್ರಿ ಆಗ್ಲಿ ಅಂದ್ರೆ ಮಂತ್ರಿ ಆಗೇ ತೀರ್ತಾರೆ. ಸಿದ್ಧಿ ಪುರುಷರ ಕೆಲಸ ಇದು. ನಮ್ಮಂತವ್ರು ನೀನಾಗು ಅವನಾಗಂತ ಹೇಳೋದು ಅವಶ್ಯ ಇಲ್ಲ. ಸಿದ್ಧಿ ಪುರುಷರು ಏನ್ ಹೇಳ್ತಾರೆ ಅಂದ್ರೆ ಹೇಳಿದ್ದ ಆತೆ ಅಂದ್ರೆ ಅವ್ನಿಗೆ ಸಿದ್ಧಿ ಪುರುಷ ಅಂತ ಕರಿಬೇಕಂತ. ಇಲ್ಲದ ಅವ್ನಿಗೆ ಸಿದ್ಧಿ ಪುರುಷ ಕಾವಿ ಬಂಟಿ ಸಹಿತ ಹೋಗಕ್ಕೆ ಬರ್ದು ಉಪಯೋಗ ಇಲ್ಲ. ಯಾರೇ ಇರ್ಲಿ ಒಟ್ಟು ಬಂತದ ಏಕಲಾಗ ತೀರ್ಪೈಗಂಬರ್ ನನ್ನ ತಿಳಿಯುವ ಶರಣರ ಮಹಿಮ ಪರಿಪರಿ ಪಾಪದ ನರಕುರಿಗಳಿಗೆ ಅದು ದಿನ ಮಹಾತ್ಮರು ಸತ್ಪುರುಷರು ಇಂತ ಕೆಲಸಕ್ಕೆ ಹೋಗಬಾರ್ದು. ಮತ್ತಷ್ಟು ಅಪ್ಡೇಟ್ಸ್ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ನಿಮ್ಮ ಮನೆ ರಹಸ್ಯ ಜಗತ್ತಿಗೆ ಗೊತ್ತಾಗುತ್ತೆ. ಜ್ಯುವೆಲರಿ ಬ್ಯಾಂಕ್ ಎಲ್ಲವೂ ಜಗದ್ದರ್ಶನ. ಸಿಸಿಟಿವಿ ನಿಮ್ಮದೇ, ವಿಡಿಯೋ ಫುಲ್ ವೈರಲ್, ರಹಸ್ಯ ಬಟಾ ಬಯಲು. ಸಿಸಿಟಿವಿ ಅನ್ನ ಅಳವಡಿಸಿಕೊಂಡಿರೋರೆ ಎಚ್ಚರ ಎಚ್ಚರ. ಯಾಕೆ ಹೇಳ್ತಾ ಇದೀವಿ ಅನ್ನೋದನ್ನ ಕೂಡ ನೀವು ನೋಡಿ, ಬ್ರೇಕಿಂಗ್ ನ್ಯೂಸ್ ನಲ್ಲಿ ತೋರಿಸ್ತೀವಿ. ನಿಮ್ಮ ಮನೆ ಅಂಗಡಿ ಸಿಸಿಟಿವಿ ಇಂದ ಆತಂಕ ನಿಮಗೆ ಕಟ್ಟಿಟ್ಟ ಬುತ್ತಿ. ಸಿಸಿಟಿವಿ ಹಾಕ್ಸ್ಬಿಟ್ಟಿದೀವಿ ಅಂತ ಫುಲ್ ಸೇಫ್ ಅಂದ್ಕೋಬೇಡಿ, ಅಲ್ಲೂ ಕೂಡ ನ್ಯೂನ್ಯತೆಗಳಿವೆ. ನಿಮ್ಮ ಸಿಸಿಟಿವಿ ಇಂದ ಏನು ಅನಾಹುತ ಗೊತ್ತಾ, ಅದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೋಡಿ, ಮನೆ ಅಂಗಡಿ ಸೇಫ್ಟಿಗೆ ಸಿಸಿಟಿವಿ ಅನ್ನ ಹಾಕ್ತೀರಾ? ಸಿಸಿಟಿವಿ ಇಂದ ಸೇಫ್ಟಿಗಿಂತ ಆತಂಕವೇ ಹೆಚ್ಚಾಗ್ತಾ ಇದೆ. ಏನ್ ಕಾರಣ ಅದಕ್ಕೆ ಅಂದ್ರೆ, ಭದ್ರತೆಯ ಬದಲು ಎಲ್ಲವೂ ಕೂಡ ಜಗಜ್ಜಾಹೀರಾಗುತ್ತೆ. ಸಿಸಿಟಿವಿಯನ್ನ ಹಾಕಿದಂತಹ ಸಂದರ್ಭದಲ್ಲಿ ಅತ್ಯಂತ ಸುಲಭವಾಗಿ ಹ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ. ಸಿಸಿಟಿವಿಗಳನ್ನ ನಿಮ್ಮ ಮನೆ ಅಂಗಡಿಯಲ್ಲಿ ನಡೀತಿರೋದನ್ನೆಲ್ಲ ನೋಡ್ತಾರೆ ಅವರು. ಹ್ಯಾಕ್ ಮಾಡಿಬಿಟ್ಟು ಚೀಪ್ ರೇಟ್ ಸಿಸಿಟಿವಿಯನ್ನ ಹಾಕಿಸಿಕೊಂಡ್ರೆ ಸಂಕಷ್ಟ ಅಂತೂ ಗ್ಯಾರಂಟಿ. ಎಲ್ಲಾ ಸಿಸಿಟಿವಿಗೂ ಅಲ್ಲ, ಚೀಪ್ ರೇಟ್ ಇರುವಂತ ಸಿಸಿಟಿವಿಗಳನ್ನ ಹಾಕಿಸಿಕೊಂಡಂತಹ ಸಂದರ್ಭದಲ್ಲಿ ಅದನ್ನ ಈಸಿಯಾಗಿ ಹ್ಯಾಕ್ ಮಾಡ್ತಾರೆ. ಸಿಸಿಟಿವಿ ಬೆಲೆ 1,000 ರಿಂದ 1,00,000 ಇರ್ತವಲ್ಲ, ಅಂದ್ರೆ ಚೈನಾ ಮೇಡ್ ಸಿಸಿಟಿವಿ ಕ್ಯಾಮ್ರಾಗಳು ಇರ್ತವಲ್ಲ, ಅದನ್ನ ಹಾಕಿಸಿಕೊಂಡವರಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಯಾವ್ಯಾವ ರೀತಿಯಾಗಿ ಹ್ಯಾಕ್ ಮಾಡ್ಬೋದು ಆ ರೀತಿಯಾಗಿ ಹ್ಯಾಕ್ ಮಾಡಿಬಿಟ್ಟು ಆ ದೃಶ್ಯಾವಳಿಗಳನ್ನ ಸೆರೆ ಹಿಡಿದ್ಬಿಟ್ಟು ನಂತರ ಕದಿಯೋದಕ್ಕೂ ಕೂಡ ಈಸಿ ಆಗುವ ರೀತಿಯಲ್ಲಿ ಆ ಸಿಸಿಟಿವಿಗಳಲ್ಲಿ ಯಾವುದೇ ರೀತಿಯಾದಂತ ಸೆಕ್ಯೂರಿಟಿ ಇಲ್ಲದ ಕಾರಣಕ್ಕೆ ಎಲ್ಲಾ ರೀತಿಯಾದಂತ ಒಂದು ಹ್ಯಾಕ್ ಮಾಡುವಂತ ಕೆಲಸ ಈಗ ಆಗ್ತಾ ಇದೆ. ಟೆಕ್ನಾಲಜಿ ಕಾನ್ಫಿಗರೇಷನ್ ಮಿಸ್ ಆದ್ರೆ ಕಳ್ಳರಿಗೆ ಸುಲಭವಾಗಿ ಹ್ಯಾಕ್ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಗೂಗಲ್ ನಲ್ಲೇ ಸಿಕ್ಕಿಬಿಡುತ್ತೆ ಸಿಸಿಟಿವಿಯ ಲೈವ್ ದೃಶ್ಯಾವಳಿ. ನಿಮ್ಮ ಮನೆ ಅಂಗಡಿಯ ದೃಶ್ಯಾವಳಿಯು ಕೂಡ ಇರ್ಬೋದು. ವೈಫೈ ಕನೆಕ್ಟ್ ಆಗಿದ್ರೆ ಸುಲಭವಾಗಿ ಹ್ಯಾಕ್ ಮಾಡ್ತಾ ಇದ್ದಾರೆ ಕದೀಮರು. ನೀವು ಗೂಗಲ್ ಅಲ್ಲಿ ಹಾಕಿದ ತಕ್ಷಣ ಕೆಲವೊಂದು ಗೂಗಲ್ ಡಾಕ್ಸ್ ಅಂತ ಇರುತ್ತೆ, ಇನ್ ನ್ಯೂ ಆರ್ ಎಲ್ ಅಂತ ಹಾಕ್ಬಿಟ್ಟು ನೀವು ಮುಂದೆ ವ್ಯೂ ಅದು ಹಾಕ್ಬಿಟ್ರೆ ಲೈವ್ ಆಗಿರೋದು ಅವೈಲೇಬಲ್ ಇರೋದು ನೀವು ಡೈರೆಕ್ಟ್ ಆಗಿ ಕೂತ್ಕೊಂಡು ನೋಡ್ಬೋದು. ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಲೈವ್ ಆಗಿ ನೋಡ್ಬೋದು. ಸೊ ಅದು ಒಂಥರ ಸೇಫ್ಟಿ ಕನ್ಸರ್ನ್ ಅದು. ಸೊ ನೀವು ಪ್ರೊಟೆಕ್ಷನ್ ಇದು ಮಾಡ್ಬೇಕಂತಂದ್ರೆ ಫಸ್ಟ್ ಆಫ್ ಆಲ್ ಎಲ್ಲ ಚೈನಾ ಬೇಸ್ಡ್ ಬರುತ್ತೆ. ಮೋಸ್ಟ್ ಆಫ್ ದಿ ಇದೇನು ಕ್ಯಾಮ್ರಾಸ್ ಇದೆ, ಐ ಪಿ ಕ್ಯಾಮ್ರಾಸ್ ಆಗಿರ್ಬೋದು, ವೈಫೈ ಬೇಸ್ಡ್ ಏನು ಕ್ಯಾಮ್ರಾಸ್ ಇರುತ್ತೆ, ಎಲ್ಲ ಚೈನಾ ಬೇಸ್ಡ್ ಬರುತ್ತೆ. ಸೊ ಇದರಿಂದ ಇನ್ನೊಂದು ಸೆಕ್ಯೂರಿಟಿ ಕನ್ಸರ್ನ್ ಏನು ಬರುತ್ತೆ ಅಂದರೆ, ಚೈನಾ ಅವರು ಬ್ಯಾಕ್ ಡೋರ್ ಎಂಟ್ರಿ ಲೂಪ್ ಹೋಲ್ ಏನಾದರೂ ಇಟ್ಬಿಟ್ರೆ, ಸೊ ಅವ್ರು ಚೈನಾ ಅವರು ಇದು ನಡೀತದೆ. ಚೈನಾ ಇಸ್ ನೋನ್ ಆಸ್ ದ ಅಲ್ಲಿ ಬೇಕಾಗಿರುವಂತಹ ವ್ಯೂನ ನೋಡ್ತಾ ಇದ್ದೀವಿ. ಆದರೆ ನಾವು ಕೂತಿರುವಂತಹ ಜಾಗದಿಂದ ಮತ್ತೆ ನಮ್ಮ ಸಿ ಸಿ ಟಿ ವಿ ಇರುವಂತಹ ಜಾಗಕ್ಕೆ ಹೋಗೋದಕ್ಕೆ ನಾವು ಇಂಟರ್ನೆಟ್ನ ಉಪಯೋಗಿಸ್ತೀವಿ. ಹ್ಯಾಕರ್ಸ್ಗೆ ಇಂಟರ್ನೆಟ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ಡೂ ಎನಿಥಿಂಗ್ ನಾವು. ಸೊ ಹ್ಯಾಕರ್ಸ್ಗಳು ಈ ರೀತಿ ಇರುವಂಥ ಕನೆಕ್ಷನನ್ನು ಅವ್ರ ಕಡೆಗೆ ತಗೊಂಡು ಅವರು ಆ ಕನೆಕ್ಷನ್ನಲ್ಲಿ ಥ್ರೂ ಆ ಕನೆಕ್ಷನನ್ನು ಉಪಯೋಗಿಸಿ ಅವ್ರಿಗೆ ಬೇಕಾಗಿರುವಂತಹ ಫುಟೇಜ್ಗಳನ್ನು ನೋಡೋದು ಒಂದು, ಅದನ್ನು ಸ್ಟೋರ್ ಮಾಡಿ ಶೇರ್ ಮಾಡಿ ಅದನ್ನು ಮಾರಾಟ ಇನ್ನೊಂದು ನಡೀತಾ ಇದೆ. ಇದು ಡಾರ್ಕ್ ವೆಬ್ಬಲ್ಲಿ ಎಷ್ಟೋ ಸತಿ ಕೇಸ್ಗಳು ಆಗಿದೆ. ಸಾಕಷ್ಟು
ಯಾದಗಿರಿಯಲ್ಲಿ ವಿಷ ಕುಡಿದು ಮಕ್ಕಳ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ಸಾವಿನ ರಹಸ್ಯವನ್ನು ಭೇದಿಸಲಿಕ್ಕೆ ಮುಂದಾಗಿದ್ದಾರೆ ತಂದೆ. ತಂದೆ ದೂರಿನ ಮೇರೆಗೆ ಮತ್ತೆ ಪೋಸ್ಟ್ಮಾರ್ಟಮ್ ಅನ್ನ ಮಾಡಿಸಲಾಗ್ತಾ ಇದೆ. ವಿಷ ಕುಡಿಸಿ ಪತ್ನಿ ಕೊಂದಿದ್ದಾಳೆಂದು ಗೋರೆಸಾಬ್ ದೂರನ್ನ ನೀಡಿದ್ದಾನೆ. ಹೂತಿಟ್ಟ ಮಕ್ಕಳ ಶವವನ್ನ ತೆಗೆದು ಇಂದು ಪೋಸ್ಟ್ಮಾರ್ಟಮ್ ಅನ್ನ ಮಾಡಲಾಗ್ತಾ ಇದೆ. ಇಂದು ಮಧ್ಯಾಹ್ನ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗ್ತಾ ಇರುವಂತದ್ದು. ತಂದೆ ದೂರನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಗೋರೆಸಾಬ್ ಎಂಬ ವ್ಯಕ್ತಿ ದೂರನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಮತ್ತೆ ಈಗ ಪೋಸ್ಟ್ಮಾರ್ಟಮ್ ಅನ್ನ ಮಾಡಿಸಲಾಗ್ತಾ ಇದೆ. ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಕೋಡಾಲ್ ಗ್ರಾಮದಲ್ಲಿ ಎರಡು ದಿನಗಳ ಹಿಂದೆ ನಡೆದಿದ್ದಂತ ಒಂದು ಘಟನೆ ಇದು. ಕೈರಾನ್ ಬಿ 2 ವರ್ಷದ ಮಗು, ಅಬ್ಸಾ 4 ತಿಂಗಳ ಮಗು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ವು ಈ ಮಕ್ಕಳು. ಬಳಿಕ ಆತ್ಮಹತ್ಯೆಗೆ ತಾಯಿ ಯತ್ನಿಸಿದ್ಲು, ಶಹನಹಾಜ್ ಅಂತ. ಯಾವುದೇ ಪ್ರಕರಣ ದಾಖಲಿಸದೆ ಮಕ್ಕಳ ಅಂತ್ಯಕ್ರಿಯೆಯನ್ನ ಮಾಡಿದ ಕುಟುಂಬಸ್ಥರು ಅಂತ್ಯಕ್ರಿಯೆ ನಡೆದು 2 ದಿನಗಳ ಬಳಿಕ ದೂರನ್ನ ನೀಡಿದ್ದಾನೆ ತಂದೆ ಗೋರೆಸಾಬ. ಯಾಕೆಂದ್ರೆ ಸಾಕಷ್ಟು ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇರ್ಬೋದು. ಸೊ ಅದೇ ಕಾರಣಕ್ಕೋಸ್ಕರ ಪೊಲೀಸರಿಗೆ ದೂರನ್ನ ನೀಡಿದ್ದ. ಸೊ ಇವತ್ತು ಪೋಸ್ಟ್ಮಾರ್ಟಮ್ ಅನ್ನ ಮತ್ತೆ ಮಾಡಲಾಗ್ತಾ ಇದೆ. ಇವಿಷ್ಟು ಇವರಿಗಿನ ಸುದ್ದಿ. ಈಗ ಯಾರು ಆ ಭಸ್ಮಾಸುರರು ಪ್ರಸಾರ ಆಗುತ್ತೆ ನೋಡ್ತಾರೆ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.